ಇವತ್ ನಾನ ಕಲ್ಲಂಗಡಿಲಿಂತ ಎಷ್ಟು ಲಕ್ಷ ಲಾಭ ಆಯ್ತು ಅಂತ ಹೇಳಿ ನಾನು ನಿಮ್ಮಲ್ಲಿ ಹಣೋಡ್ದನ್ನ ಮಾಡ್ದಂಗಿದ್ರ ಹಿಂಗ. ಹಾಯ್ ಹಲೋ, ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರು ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಸ್ವಲ್ಪ ಮಟ್ಟಿಗೆ ಆರಾಮಿದ್ದೀನಿ ನೋಡ್ರಿ. ಇವತ್ತು ಟೈಮ್ ಇವಾಗ 6:30 ಇದ್ರಿ, ಈಗಷ್ಟು ಆಗಿದ್ದೀನಿ ನಾನು. ಯಾಕಂದ್ರೆ ಜಲ್ದಿ ಹೇಳೋಕ್ಕಾಗಿಲ್ಲರಿ, ಇವತ್ತು ಒಂದು ಸ್ವಲ್ಪ ರಾತ್ರಿ ಜ್ವರ ಬಂದಂಗೆ ಆಗಿದ್ರಿ. ಹಾಗಾಗಿ ಎದ್ದೇಳ್ರಿ, ನಾ ಬಾಕಲು ತೆರೆದಿಲ್ಲ ನೋಡ್ರಿ. ಇನ್ನು ಅಮ್ಮನಿಗೂ ಹುಷಾರಿಲ್ರಿ, ಅವ್ರಿಗೂ ನೆಗಡಿ ಬಂದು ಒಂದು ಸ್ವಲ್ಪ ಅವ್ರಿಗೂ ನೆಗಡಿ ಬಂದು ಅವ್ರಿಗೂ ಜ್ವರ ಬಂದವ. ಅದ್ರಾಗ ನನಗೂ ನೆಗಡಿ ಬಂದು ನನಗೂ ಜ್ವರ. ಮತ್ತು ಇವತ್ತೇನಂತಂದ್ರೆ ನಮ್ಮ ಯಜಮಾನ್ರಿಗೂ ನೆಗಡಿ ಬಂದು ಅವ್ರಿಗೂ ಜ್ವರ, ಮನೆ ಹೊಟ್ಟೆಗೆ ಎಲ್ಲರಿಗೂ ನೆಗಡಿ ಬಂದ, ಎಲ್ಲರಿಗೂ ಜ್ವರ ಬಂದುಬಿಟ್ಟವ. ಹಾಗಾಗಿ ಯಾರೂ ಕೂಡ ಜಲ್ದಿ ಎದ್ದೇ ಇಲ್ರಿ ಇವತ್ತು. ಅಮ್ಮ ಜಲ್ದಿ ಹೇಳ್ತಿದ್ರು, ಇದನ್ನು ನಾನು ಹೇಳ್ಲೇ ಅವರು ಕಸದ ಹುಡುಗ್ತಿರ್ತಿರು. ಆದರೆ ಇವತ್ತು ಅಮ್ಮನಿಗೂ ಜ್ವರ ಬಂದು ಅವರು ಈಗಷ್ಟೇ ಎದ್ದಾರೆ, ನಾನು ಈಗಷ್ಟೇ ಎದ್ದ ಬಂದಿನಿ ರೀ. ನೈನ್ ಶಟ್ಟಿನ ಮೇಲಿಂದ ನಮ್ಮ ಸಮ್ಮು ನಮ್ಮ ಚೆನ್ನಮ್ಮನು ಈಗ ಎದ್ದಾರ್ರಿ, ಎದ್ದ ಹೊರಗೆ ಆಟಾಡ್ಕೋತಾರೆ ಅವರು. ಇನ್ನು ಏನು ಕೆಲಸ ಮಾಡಿಲ್ರಿ, ಇವಾಗ ಕೆಲಸ ಮಾಡೋದು ಬಾಕಿ ಅದ ಇತ್ತು. ಇನ್ನು ಎಲ್ಲ ಕೆಲಸ ಹಂಗೆ ಕುಂತದ, ಹಾಗಾಗಿ ಈಗ ಒಂದೊಂದಾಗಿ ಕೆಲಸ ಮಾಡ್ತೀನಿ. ಈಗ ಅವ್ವನು ಬಾಂಡೆ ತಿಕ್ತಾರ್ರಿ ಅವರು, ನಾನು ಈಗ ಒಲಿ ಪೂಜೆ ಅದನ್ನೆಲ್ಲ ಮಾಡಿ ನೀರಿಗೆ ಹಾಸ್ತೀನಿ ರೀ ಮೊದಲು. ಯಾಕಂದ್ರೆ ಮತ್ತೆ ಯಜಮಾನ್ರಿಗೆ ಎದ್ದ ಹೋಗ್ತಾರ್ರಿ ಅವರು, ಅದರ್ಸ್ಲಕ್ಕ ಅವ್ರಿಗೆ ರಾತ್ರಿ ಜ್ವರ ಅಂದ ಜ್ವರ ಬಂದಿದ್ದವು ರೀ. ಮತ್ತು ರಾತ್ರಿನ ಮನ್ಯಾಗ ಗೋಲಿಗಳು, ಯಾಕಂದ್ರೆ ಹೊಲ್ದಾಗಲ್ರಿ ಎಷ್ಟರ ತಂದಿಟ್ಟಿರ್ತೀವಿ, ಅದ ಗೋಲಿ ಕೂತ್ಕೊಂಡ್ರು. ಈಗ ಒಂದು ಸ್ವಲ್ಪ ಜ್ವರ ಕಡಿಮೆ ಆಗಿದ್ರೆ ಅದರ ನೆಗಡಿ ಜೋರಾಗಿ ಬಂದದ ಅವ್ರಿಗೆ ನೋಡ್ರಿ. ಅದಕ್ಕೆ ಇನ್ನೂ ಮರ್ಕೊಂಡಾರ ರೀ, ಅದ್ರಾಗ ಎದ್ದು ಬರ್ತಾರೆ ರೀ ಅವ್ರಿಗೆ. ಒಂದು 10-15 ನಿಮಿಷದಾಗ ಆಟೋ ತಕ ಮೊದಲಾಗ ನೀರಿಗೆ ಹಾಸ್ತೀನಿ ರೀ. ನಾವು ಅಲ್ಲಿ ಪೂಜೆ ಮಾಡಿಲ್ಲ, ಏನಿಲ್ಲ, ಎಲ್ಲ ಇಲ್ಲಿದಲ್ಲೇ ವಿದ್ಯುತ್ ಕಸ ಅದು ಬಂಡೆ ಸಂಬಂಧದ್ದು ಎಲ್ಲ ಇಲ್ಲೇ ಇಟ್ಬಿಟ್ಟೀವಿ. ಈಗ ಮೊದಲು ಬಡ ಬಡ ಅಂತ ಅಲ್ಲಿ ಸಾರಿಸ್ಕೊತೀನಿ ರೀ, ಅಲ್ಲಿ ಸಾರಿಸಿ ಕಸ ಹೊಡ್ಕೋತೀನಿ ರೀ. ಫ್ರೆಂಡ್ಸ್ ಈಗ ನೋಡಿರಿ, ನಾನು ಮುಂಜಾನೆ ಲಾಕ್ ಸ್ಟಾರ್ಟ್ ಮಾಡೋದಕ್ಕೆ ಮತ್ತು ಅಮ್ಮನಿಗೆ ಇವಾಗ ಲಾಕ್ ಸ್ಟಾರ್ಟ್ ಮಾಡೀನಿ ರೀ. ಈಗ ಎಲ್ಲ ಕೆಲಸನೂ ಮುಗಿಸ್ಕೊಂಡ ಆದಮೇಲೆ ಎಲ್ಲರದ್ದು ಚಳಕದೆಲ್ಲ ಆಯ್ತು ರೀ. ಆದಮೇಲೆ ಎಲ್ಲರಿಗೂ ಚಾನು ಮಾಡಿಕೊಟ್ರಿ, ಎಲ್ಲರಿಗೂ ಚಾ ಅದು ಕುಡ್ದು ಹೋದ್ರಿ. ಯಜಮಾನ್ರು ಚಾ ಕುಡ್ದು ಹೋದ್ರಿ. ಈಗೆಲ್ಲ ಚೆನ್ನಮ್ಮ ಮತ್ತು ನಮ್ಮ ಸಮೂಹಿ ಚಾ ಅದು ಕುಡ್ದು ಹೊರಗೆ ಆಟ ಆಡಗತ್ತಾರ ರೀ ಅವರು. ಇವತ್ತು ಎಲ್ಲರಿಗೂ ಹುಷಾರಿಲ್ಲಲ್ರಿ, ಹಾಗಾಗಿ ಅಡುಗೆ ನಾವೇನು ಮಾಡ್ಕತ್ತಿಲ್ಲ ರೀ. ಯಾಕಂದ್ರೆ ರೊಟ್ಟಿ ಅವ ರೀ, ನಾ ಹೆಂಗೆ ಭೀ ಖಡಕ್ ರೊಟ್ಟಿ ರಾತ್ರಿ ಇದೆ. ನಾನು ಸ್ವಲ್ಪ ರಾತ್ರಿಗೆ ಶೇಂಗಾ ಸಾರು ಮಾಡಿದ್ರಿ, ನಾ ಶೇಂಗಾ ಸಾರು ಅದ ರೀ, ಅದ ಒಂದು ಸ್ವಲ್ಪ ಬಿಸಿ ಮಾಡ್ತೀನಿ. ಒಂದು ಸ್ವಲ್ಪ ಪಾಣೋಡ್ದು ಅನ್ನ ಮಾಡ್ಬೇಕಂತ ಅಂದ್ಕೊಂಡಿನಿ ರೀ. ಯಾಕಂತಂದ್ರೆ ಎಲ್ಲರಿಗೂ ಆರಾಮಿಲ್ಲ, ಯಾರೂ ಊಟನೂ ಸರಿಯಾಗಿ ಮಾಡಂಗಿಲ್ಲೇನಿಲ್ಲ, ಮತ್ತು ಸುಮ್ಮನೆ ರೊಟ್ಟಿ ಬಡದೆ ಹಾಕಿಡೋದು ಅಂತೇಳಿ ರೊಟ್ಟಿ ಮಾಡಂಗಿಲ್ಲರಿ. ಅದಕ್ಕೆ ಈಗ ಒಂದು ತಟ್ಟಕ್ಕೆ ಬಾಯಿ ಕೆಟ್ಟು ಹೋಗ್ಯದ್ರಿ. ಬಾಯಿ ಅಂತೂ ಏನು ತಿಂದರೂ ಒಂದು ಸ್ವಲ್ಪನೂ ರುಚಿ ಅಂತಲೇ ಅನಿಸೋಲ್ದು, ಹಂಗಾಗಿಬಿಟ್ಟದ ನೆಗಡಿ ಬಂದು. ಅದ್ರ ಸಲಕ್ಕ ಒಂದು ಸ್ವಲ್ಪ ಪಾಣೋಡ್ದು ಅನ್ನ ಮಾಡಿದ್ರೆ ಆಯ್ತು, ಬಿಸಿದು ಕಡಕ್ ರೊಟ್ಟಿ ಅವ ಮತ್ತು ಸಾರು ಬೇದ ಹಾಕೊಂಡ್ರೆ ಆಯ್ತು ಅಂತೇಳಿ ಅಂದ್ಕೊಂಡು ಈಗ ಸದ ಒಂದು ಸ್ವಲ್ಪ ಪಾಣೋಡ್ದು ಅನ್ನ ಮಾಡ್ತೀನಿ ರೀ. ಪಾಣೋಡ್ದು ಅನ್ನ ಆಲೂಗಡ್ಡೆ ದವರಿ ಹಾಕಿ ಒಂದು ಸ್ವಲ್ಪ ಪಾಣೋಡನ್ನ ಮಾಡ್ತೀನಿ ರೀ. ಇಲ್ಲಿ ನೋಡಿರಿ, ನಾನು ಮೊನ್ನೆ ಹಾಕಿದ ಕುರುಡ್ಗಿ ನೋಡಿರಿ, ಮಸ್ತ್ ನೀರಿಗೆ ಅವ. ಇನ್ನೂ ಒಂದು ಸ್ವಲ್ಪ ಒಣಗಬೇಕ್ರಿ ಇವು ಕುರುಡ್ಗಿ. ಇನ್ನೂ ಹೋಯ್ದ ಛತ್ತಿನ ಮೇಲೆ ಇಟ್ಟು ಬರ್ತೀನಿ ರೀ, ಒಣಗ್ಸಕ್ಕೆ ಇಟ್ಟು ಬರ್ತೀನಿ ರೀ ಕುರುಡ್ಗಿಗೆ. ಯಾಕಂದರೆ ಈಗ ಬಿಸಿಲು ಬಿದ್ದವರಿಗೆ ಕಡಾಕ ಹತ್ನಾಗಿ ಇನ್ನೊಂದು ಸ್ವಲ್ಪ ಒಣಗ್ತಾವ್ರಿ. ಹೋಯ್ದೀಗ ಈಗ ಛತ್ತಿನ ಮ್ಯಾಗ ಇಟ್ಟು ಬರ್ತೀನಿ ರೀ, ಇಟ್ಟು ಬಂದ ಅನ್ನ ಮಾಡ್ತೀನಿ ರೀ. ಈಗ ನೋಡಿರಿ, ನಮ್ಮ ಸಮ್ಮು ನಮ್ಮ ಚೆನ್ನಮ್ಮ ಇಬ್ಬರು ಆಟ ಆಡಕತ್ತಾರ್ರಿ ಅವ್ರ. ಜಳಕ ಮಾಡಿಸಿನಿ ಮಾಡಿಸಿ ತಲೆ ಹಿಕ್ಕಿನಿ ರೀ ಇಬ್ಬರಿಗೂ. ನಮ್ಮ ಸಮ್ಮು ಅಂತರ ನಮ್ಮ ಚೆನ್ನಮ್ಮನ ಹೆಣ ಹಿಡಿದು ಜೊಗ್ಗಿ ಹೊಟ್ಟು ತಲೆ ನೋಡ್ರಿ, ಹಂಗೆ ಮಾಡ್ಯಾನ. ನಮ್ಮ ಚೆನ್ನಮ್ಮ ಸೈಕಲ್ ಆಡ್ಸಕತ್ತಾಳ. ನಮ್ಮ ಸಮ್ಮನ ಇವಾಗ ಸೈಕಲ್ ಆಡ್ಸಕತ್ತಾನೆ ರೀ, ಹೋತಾನ್ರಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಒಂದು ಸ್ವಲ್ಪ. ಆದ್ರೆ ಅಲ್ಲಿ ಹೊಲ್ದೊಳಗೆ ಹೋಲಕ್ಕೆ ಬರಂಗಿಲ್ಲ ರೀ ಅವನಿಗೆ, ಇಲ್ಲಿ ಮನೆಗೆ ಆದ್ರೆ ಆಡಿಸ್ತಾನ್ರಿ. ಪರ್ಸಿ ಮೇಲೆ ಆದ್ರೆ ಸೈಕಲ್ ಮುಂದಕ್ಕೆ ಹೋಗ್ತೀರಿ, ಅಲ್ಲಿ ಮಣ್ಣಿನೊಳಗೆ ಮುಂದಕ್ಕೆ ಹೋಗಂಗಿಲ್ಲ ರೀ ಸೈಕಲ್ ಒಂದು ಸ್ವಲ್ಪ. ಈಗ ನಮ್ಮ ಚೆನ್ನಮ್ಮಗೂ ಹೊಂಟದ್ರಿ ಸೈಕಲ್ ನಡ್ಸಕ್ಕೆ, ಆದ್ರೂ ಆಕಿಗೂ ಮಣ್ಣಿನೊಳಗೆ ಏನಲ್ತೀರಿ ಅದು ಹಿಂದೆ ಸಣ್ಣ ಚಾಕವಲ್ರಿ, ಅವು ಅಲ್ಲೇ ತಿರುಗಲಿಕತ್ತವ್ರಿ. ಹಾಗಾಗಿ ಮಣ್ಣಿನಾಗ ಅಷ್ಟ ಅವ್ರಿಗೆ ಆಡ್ಸಕ್ಕೆ ಬರಲ್ದು ನೋಡ್ರಿ ಅದು. ಹಾಂ ನೋಡ್ರಿ, ಅಲ್ಲಿ ಬಿತ್ತದ ಹಿಂದಿನ ಬೆಲೆಗೆ ಹೋಗಿ ಅದು ಇದು ತೆಗೆದು ನೋಡ್ರಿ, ಮ್ಯಾಲಿನ ಡಕ್ಕನ್ ಮುಚ್ಚಿರೋದು. ಕೈ ಕುಚ್ಕೊತಿ ಹೋಗ್ಬೇಡಪ್ಪ ಅಂತ ಹೇಳಿದ್ರು ಕೇಳಂಗಿಲ್ಲ ರೀ ಅವನು. ತೊಂಬೋ ಆಯ್ಕಡೆ ಕೈ ಕೈತ್ಕೋತಾನ, ಬಾರ ಸಮ್ಮ ಬಾರ ಬಾರ ಹೊಡಿತ ಹೊಡಕ್ಕ ಸಮ್ಮ ಏ ತಂಬೇಜನು ಹೊಡಿಬೇಡವ ತಂಬ ಬಾ 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 ಬಾರಿ ಬಿಸಿಲಾಗ್ಯದ ಬರ್ರಿ. ಆಯ್ತು ನೋಡ್ರಿ, ಬಿಸಿಲ ಟೈಮಿನ 9 ಗಂಟೆನೂ ಆಗಿಲ್ರಿ ಬಿಸಿಲು ನೋಡ್ರಿ. ಈಗ ಎಷ್ಟಾಗ್ಯದ ನಮ್ಮ ಕಲಬುರ್ಗಿ ಸೈಡ್ ಅಂತೂ ಬಿಸಿಲ ಭಾಳಷ್ಟು ಬಿಸಿಲ್ರಿ. ಒಂದು 12 ಗಂಟೆ 11 ಗಂಟೆಗಂತೂ ನಮಗೆ ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಬಿಡಲ್ರಿ, ಅಷ್ಟು ಬಿಸಿಲಾಗ್ಬಿಡ್ತದೆ ರೀ. ಹ್ಞೂ 7 ಗಂಟೆ 11 ಗಂಟೆ ಬರ್ರಿ ಸಮೂಹ ಬಿಸಿಲು ನೋಡಿ ಬರ್ತಿಲ್ಲ ಮನ್ಯಾಗ, ಇಷ್ಟು ಬಿಸಿಲಾಗಿ ಆಡ್ತಾರೆ ರೀ ಬರ್ರಿ ಅಂತಂದ್ರೆ ಇವ್ರು ಮನ್ಯಾಗ ಬರಲ್ರಿ ಇವರು. ಇಲ್ಲ ನಮ್ಮ ಸಮ್ಮು ನೋಡ್ರಿ ಹಾಕಿನ ಹೆಣ ಅಲ್ಲಿ ಜೋಗಿ ಕೂದಲ ಹಿಕ್ಕಿರೋ ಕೂದಲೆಲ್ಲ ಹೆಂಗೆ ಮಾಡ್ಯಾರಂತೇಳಿ. ಬಾರ ಸಮ್ಮು ಏಯಪ್ಪ ಬಾ ಮನೆಗ್ ಬಾ. ಹಾಂ ನಿಮ್ಗೆ ಉಳ್ಳಕ್ಕೆ ಅನ್ನ ಮಾಡಲಿ, ಪಣ ಹೊಡೆದು ಅನ್ನ ಮಾಡಲಿ ಉಳ್ಳಕ್ಕೆ ಮಾಡಲಿ. ಹಾಯ್ ಮಾಡಿ, ಹಾಯ್ ಹಾಯ್
ಹಾಯ್ ಮಾಡಿ ಎಲ್ಲಾರಿಗೆ. ಹಾಯ್ ಬರೋ ಸಮ. ಈಗ ನೋಡ್ರಿ ಪಾನಿ ಹೊಡೆದ ನಮ್ಮ ಮಾಡ್ಲಕ್ಕ ಇಲ್ಲೇ ಒಂದು ಆಲೂಗಡ್ಡಿ ಕಟ್ ಮಾಡ್ತೋಣಿನ್ರಿ, ಮ್ಯಾಲಿನ ಸಿಪ್ಪಿ ಸುಲ್ದ ಕಟ್ ಮಾಡ್ತೋಣಿನಿ, ಉಳ್ಳಾಗಡ್ಡಿ ಉದ್ದಕ್ಕದನ್ನ ಕಟ್ ಮಾಡೀನಿ, ಮೆಣಸಿನ್ಕಾಯಿ ರೀತಿ ಸಣ್ಣತ್ತೆ ಕಟ್ ಮಾಡೀನಿ, ಒಂದು ಬದ್ನೆಕಾಯಿ ಕಟ್ ಮಾಡೀನಿ ರೀ. ಮತ್ತು ಇಲ್ಲೇ ನೋಡಿರಿ ಗ್ಯಾಸಿನ ಮ್ಯಾಗ ಎಣ್ಣೆ ಬಿಸಿ ಇಟ್ಟಿನ್ರಿ, ಎಣ್ಣೆ ಒಂದು ಸ್ವಲ್ಪ ಬಿಸಿ ಅಲ್ರಿ. ಈಗ ನೋಡಿರಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ಯದ್ರಿ. ನಾನೀಗ ಇಲ್ಲೇನು ಅಷ್ಟು ಕಟ್ ಮಾಡಿಕೊಂಡಿಲ್ರಿ, ಇದೆಲ್ಲ ತರಕಾರಿನೂ ಒಟ್ಟಿಗೆ ಹಾಕೋತೀನಿ. ಇದೆಲ್ಲ ಉಳ್ಳಾಗಡ್ಡಿ ಆಲೂಗಡ್ಡಿ ಮತ್ತು ಬದನೆಕಾಯಿ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಫ್ರೈ ಆಗತ್ತೆ. ಮೇಗಿವು ನಂದ ಟ್ರೈಫೋಡ ನಮ್ಮ ತಮ್ಮ ಮುಟ್ಬಿಟ್ಟ ಭಾಳ ಹೈರಾಡ್ ಬಂದವು ರೀ. ಅದಕ್ಕ ಮೊಬೈಲ ಕೈಯಾಗ ಹಿಡ್ಕೊಂಡು ವೀಡಿಯೋ ಮಾಡಕತ್ತೀನಿ, ಆ ಕಡೆ ಈ ಕಡೆ ಆಗತ್ತದ ರೀ. ಈಗ ಸದ ಇವು ಫ್ರೈ ಅಲ್ರಿ. ಇದು ನೋಡಿರಿ ಚಕ್ಕಿ ಮತ್ತು ಲವಂಗ ಮೆಣಸು ಒಂದು ಇಲೈಚಿ ರೀ, ಇದು ಕುಟ್ಟಿನ್ರಿ ಒಂದು ಸ್ವಲ್ಪ ತರಿಯಾಗಿ. ಇದನ್ನು ಹಾಕೊಂಡು ನೋಡಿರಿ ಪಾ ನೋಡಿದ ಅನ್ನಕ ಈ ರೀತಿ ಮಸಾಲೆ ಹಾಕೊಂಡು ಮ್ಯಾನಂತಂದ್ರೆ ಮಸ್ತ್ ಆಗ್ತದೆ ರೀ. ಇದು ಹಾಕಿ ಒಂದು ಸ್ವಲ್ಪ ತಿರುವಿನ ರೀ, ನಾ ಫ್ರೈ ಅಲ್ರಿ. ಈಗ ನೋಡಿರಿ ನಾನು ಅಲ್ಲ ರೀ, ಇದು ಹಸಿ ಅಲ್ಲ ಯಜಮಾನ್ ತಂದಿದ್ದಿತ್ತು ರೀ ಮನ್ಯಾಗ, ಅದನ್ನು ಒಂದು ಸ್ವಲ್ಪ ತರ್ತರಿಯಾಗಿ ಕುಟ್ಟಿ ಹಾಕಿ ನೋಡಿರಿ. ನಾನು ಜಾಸ್ತಿ ಸಣ್ಣಿಗೂ ಮಾಡಿಲ್ಲರಿ, ತರ್ತರಿಯಾಗಿ ಕುಟ್ಟಿನ್ರಿ. ಈಗ ಹಸಿ ಅಲ್ಲ ಹಾಕ್ತೀನಿ, ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋತೀನಿ ರೀ. ಈಗ ನೋಡಿರಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಂಡಿನಿ ರೀ. ಉಪ್ಪು ಹಾಕೊಂಡು ಒಂದು ಸ್ವಲ್ಪ ತಿಳಿದು ಹಾಕಿದ್ರೆ ಎಲ್ಲ ಮಸಾಲೆಗೂ ಉಪ್ಪು ಹಿಡಿತದೆ ರೀ. ಈಗ ಎಲ್ಲದನ್ನು ಕೈಗೇವ್ ರೀ. ಇದು ಈ ಚರ್ಗಿಲಿಂತ ನಾನು ಒಂದು ಚರ್ಗಿ ಅಕ್ಕಿ ತೊಗೊಂಡಿನಿ ರೀ, ರಾಸನ ಅಕ್ಕಿ ಒಂದು ಚರ್ಗಿ, ಅವತ್ತೊಳ ನೆನೆ ಹಾಕ್ತೀನಿ ರೀ ಅಕ್ಕಿ. ಈಗ ಇದೇ ಚರ್ಗಿಲಿಂತ ನೋಡಿ ನಾನು ಎರಡು ಚರ್ಗಿ ನೀರು ಹಾಕ್ತೀನಿ ರೀ ರಾಸನ ಅಕ್ಕಿ ಅನ್ನಕ್ಕೆ. ಈಗ ಒಂದು ಚರ್ಗಿ ಅಕ್ಕಿ ತೊಗೊಂಡಿನಿ ರೀ, ಎರಡು ಚರ್ಗಿ ನೀರು ಹಾಕ್ತೀನಿ ರೀ. ಅಂದ್ರೆ ಒಂದು ಚರ್ಗಿ ನೀರು ಎಷ್ಟು ಹಾಕೋಬೇಕು ರೀ. ಈಗ ನೋಡಿರಿ ಒಂದು ಚರ್ಗಿ ಮೊದಲು ಹಾಕಿನಿ, ಈಗ ಒಂದು ಚರ್ಗಿ ನೀರು ಹಾಕ್ಲತ್ತೀನಿ ರೀ. ಒಟ್ಟ ಎರಡು ಚರ್ಗಿ ನೀರು ಹಾಕೊಂಡಿನಿ ರೀ. ಈಗ ನೀರು ಕುದಿ ಬರ್ಬೇಕು ರೀ. ಅಕ್ಕಿ ಅಂತ ನೆನೆ ಹಾಕ್ತೀನಿ ರೀ ತೊಳೆದು. ಅಕ್ಕಿ ಅಂದ್ರೆ ಅನ್ನ ಚಂದ ಆಗ್ತದೆ ರೀ. ಒಂದು ಸ್ವಲ್ಪ ಅರ್ಶಿನ ಪೌಡ್ರ್ ಹಾಕೋತೀನಿ ರೀ. ಫುಡ್ ಕಲರ್ ಹಾಕ್ತಿದ್ರಿ ನಾನು, ಫುಡ್ ಕಲರ ಎಲ್ಲರೂ ಬ್ಯಾಡ್ರಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿರಲ್ರಿ, ಹಾಗಾಗಿ ನಾನು ಇವಾಗ ಫುಡ್ ಕಲರ್ನ ಯೂಸ್ ಮಾಡಂಗಿಲ್ಲ ರೀ. ಈಗ ಅರ್ಶಿನ ಪೌಡ್ರ್ ಹಾಕಿ ನೋಡ್ರಿ ನಾನು ಫುಡ್ ಕಲರ್ ಹಾಕೋದ್ರಲ್ಲಿ. ಇವಾಗ ಅರ್ಶಿನ ಪೌಡ್ರ್ ಹಾಕಿ ಅನ್ನ ಮಾಡಕತ್ತೀನಿ ರೀ. ಅದ್ ಮ್ಯಾಲ ಮುಚ್ಚಿಬಿಡ್ತೀನಿ ರೀ, ಕುದಿ ಬರಲಿ. ಈಗ ನೋಡ್ರಿ ನೀರು ಕುದಿ ಬಂದವ್ರಿ, ನೋಡ್ರಿ ನೀರು ಕುದಿಕತ್ತವ. ಈಗ ಇದಕ್ಕೆ ನಾನು ಅಕ್ಕಿ ನೋಡ್ರಿ, ಇಲ್ಲಿ ಅಕ್ಕಿ ತೊಳೆದಿಟ್ಟಿನಿ ರೀ, ನೆನೆ ಹಾಕಿನ್ರಿ ಒಂದು ಅರ್ಧ ಗಂಟೆ ನೆಂದವ್ರಿ. ಇವ ರಾಸನ ಅಕ್ಕಿ ನೋಡ್ರಿ ಇವು ನೋಡ್ರಿ. ಈಗ ಇವ ತೊಳೆದಿಟ್ಟಿರೋ ಅಕ್ಕಿ ಏನದಲ್ಲ ರೀ, ಇದಕ್ಕೆ ಹಾಕೊಂಬಿಡಂಬ್ರಿ. ಈ ರೀತಿ ನೀವು ಒಂದು ಸರ್ತಿ ಪಾಣೋಡ್ದನ್ನ ಮಾಡಿ ನೋಡ್ರಿ, ಮಸ್ತ್ ಆಗ್ತದೆ. ನಮ್ಮ ಹಳ್ಳಿ ಕಡೆಗೆ ನಾವು ಪಾಣೋಡ್ದನ್ನ ಮಾಡಂಗಿದ್ರೆ ಹಿಂಗೆ ಮಾಡೋದು ನೋಡ್ರಿ. ಇದಕ್ಕೆ ಪಲಾವ್ ಬೇಕಾದರೂ ಅನ್ಬೋದು ರೀ, ಪಾಣೋಡ್ದನ್ನ ಬೇಕಾದ್ರೆ ಅನ್ಬೋದು ರೀ. ನಮ್ಮ ಹಳ್ಳಿ ಕಡೆಗೆ ನಾವೇನಂತೀವಿ ಅಂದ್ರೆ ಪಾಣೋಡ್ದನ್ನ ಅಂತೇಳಿ ಕರಿತೀವ್ರಿ ನಾವು. ಅದು ಹೆಂಗೆ ಮಾಡಿರಲಿ ಅದಕ್ಕೆ ಪಾಣೋಡ್ದನ್ನ ಅಂತಲೇ ಕರಿತಾರೆ ನಮ್ಮ ಕಡೆಗೆ. ಈಗ ಎಲ್ಲ ಅಕ್ಕಿನ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗ್ಬಿಡ್ತೀನಿ ರೀ. ನೋಡ್ರಿ ಅಕ್ಕಿ ಹಾಕಿ ಒಂದು ಸ್ವಲ್ಪ ತಿರುವಿ ಕುದಿಲಕ್ಕೆ ಬಿಡಮ್ರಿ ಮ್ಯಾಲ. ಈಗ ನೋಡ್ರಿ ಮಸ್ತ್ ನೆಗಿ ಪಾಣೋಡ್ದನ್ನ ರೆಡಿ ಆಯ್ತು ನೋಡ್ರಿ. ಆಲೂಗಡ್ಡಿ ಮತ್ತು ಬದ್ನೆಕಾಯಿ ಎಲ್ಲ ಹಾಕಿ ಮಾಡಿದಿನಲ್ರಿ. ಈಗ ಸದ್ ಇದಕ್ಕೆ ಉಂಗೈಲಾಗ ಬಿಡ್ತೀನಿ ರೀ ಒಂದು ಸ್ವಲ್ಪ ತಿರುವಿನಿ. ಮ್ಯಾಲ ಮುಚ್ಚಿ ಗ್ಯಾಸ್ ಬಂದ್ ಮಾಡಿ ಉಂಗೈಲಾಗ ಬಿಡ್ತೀನಿ ರೀ. ಇಲ್ಲಿ ನೋಡ್ರಿ ಮಸ್ತ್ ನೆಗಿ ರೆಡಿಗೆ ನೋಡ್ರಿ. ಪಾಣಿ ಹೊಡೆದಿರೋ ಅನ್ನ ಅದ್ರ ಸಂಗಟ ಮೊನ್ನೆ ಅಷ್ಟೇ ಮಾವಿನಕಾಯಿ ಖಾರ ಹಾಕಿನಿನ್ರಿ, ಅದನ್ನು ಒಂದು ಸ್ವಲ್ಪ ಹಚ್ಕೊಂಡಿನಿ ರೀ. ಬರ್ರಿ ಫ್ರೆಂಡ್ಸ ಎಲ್ಲರೂ ಪಾಣಿ ಹೊಡೆದನ್ನ ಊಟ ಮಾಡೋದಂತ್ರಿ. ನಾನಂತ್ರ ಈಗ ಮೊದಲ ಊಟ ಮಾಡ್ಕೊಂಡ್ ಬರ್ತೀನಿ ರೀ, ಹೊಸು ಆಗ್ಯದ್ರಿ ಭಾಳ. ಈಗ ನೋಡ್ರಿ ಫ್ರೆಂಡ್ಸ ಪಾಣಿ ಹೊಡೆದನ್ನ ಮಾಡಿ ಊಟ ಅದೆಲ್ಲ ಮಾಡಿ ಮತ್ತು ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ ರೀ. ನಾ ಊಟ ಅಂತೂ ಆಯ್ತು ರೀ. ಈಗ ಟೈಟಲ್ ಮತ್ತು ಥಂಬ್ನೇಲ್ ನೋಡಿ ನಿಮ್ಗೆ ನಾನು ಇವಾಗ ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡಕತ್ತೀನಿ ಅಂತೇಳಿ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರ್ತದೆ ರೀ. ಹಾಂ ರೀ, ಇವತ್ತು ನಾನು ಅದೇ ವಿಷಯದ ಬಗ್ಗೆ ಮಾತಾಡಕತ್ತಿರೋದ್ರಿ. ಯಾಕಂದರೆ ಕಲ್ಲಂಗಡಿ ಬೆಳೆ ಕಟಾವಾಗಿ ಈಗ ಏನಿಲ್ಲ ಅಂದರೂ 15 ದಿವಸ ಆಗ್ತಾ ಬತ್ತರಿ. ಎಲ್ಲರೂ ಕೇಳಕತ್ತಿದ್ರಿ ಎಷ್ಟು ಲಾಭ ಆಯಿತು ಎಷ್ಟು ಲಾಭ ಆಯಿತು ಅಂತೇಳಿ. ಇವತ್ತು ನಾನು ಕಲ್ಲಂಗಡಿಲಿಂತ ಎಷ್ಟು ಲಕ್ಷ ಲಾಭ ಆಯಿತು ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಹೇಳಕತ್ತೀನಿ ರೀ. ಎಷ್ಟು ಲಕ್ಷ ಲಾಭ ಆಯಿತು ಮತ್ತು ಎಷ್ಟು ರೊಕ್ಕ ಬಂದು ಅಂತ ಪ್ರತಿಯೊಂದು ಹೇಳ್ತೀನಿ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋದೊಳಗೆ. ಕಲ್ಲಂಗಡಿ ಮಾಡ್ಲಕ್ಕ ನಮ್ಗೆ ಖರ್ಚು ಕೂಡ ಎಷ್ಟಾಯ್ತು ಅಂತಲೂ ನಾನು ಇವಾಗ ಹೇಳ್ತೀನಿ ರೀ. ಅಂದ್ರೆ ಕಲ್ಲಂಗಡಿ ಬೆಳೆ
ಈ ಕಟಾವಿಗೆ ಬರೋ ತನಕ ನಮ್ಗೆ ಆಗಿರೋ ಖರ್ಚು ಸಮೇತ ನಾನು ಇವಾಗ ಹೇಳಬೇಕಾಗ್ತದೆ ರೀ. ಯಾಕಂತಂದ್ರೆ ಲಾಭ ಹೇಳಿದ ಮೇಲೆ ಖರ್ಚು ಕೂಡ ಹೇಳಬೇಕಾಗ್ತದಲ್ಲ ರೀ. ಹಾಗಾಗಿ ನಾವು ಮೊದಲೆಲ್ಲ ಏನು ಮಾಡ್ತಿದ್ದೇವೆ ಅಂತಂದ್ರೆ ರೀ, ಬರೀ ತೊಗರಿ ಮತ್ತು ಜೋಳ ಗೋಧಿ ಇದನ್ನೇ ಹಾಕ್ತಿದ್ದೇವೆ ರೀ ಹೊಲದಾಗ. ಹಾಗಾಗಿ ಅವು ಪೈಪ್ಗಳು ಅದು ಯಾವ ಇದ್ದಿರಲಿಲ್ಲ ರೀ, ಒಂದು ಪೈಪ್ ಇದ್ದಿರಲಿಲ್ಲ. ಈಗ ಅವಾಗ ಡ್ರಿಪ್ಪಿನ ಪೈಪು ಮತ್ತು ಫಿಲ್ಟರು ಅದೆಲ್ಲ ತೊಗೊಂಬರ್ಬೇಕಂತಂದ್ರೆ ಖರ್ಚಲ್ಲ ರೀ. ಹಾಗಾಗಿ ಅದೆಲ್ಲನೂ ಖರೀದಿ ಮಾಡಿರೋದು ರೀ, ಫಸ್ಟ್ ಟೈಮ್ ಇವಾಗೇ ಖರೀದಿ ಮಾಡಿರೋದು ರೀ. ಹಾಗಾಗಿ ನಮಗೆ ಈ ಸರ್ತಿ ಖರ್ಚ ಭಾಳ ಜಾಸ್ತಿ ಖರ್ಚು ಬಂದದ ರೀ. ಅದ್ರ ಸಲಕ ಆ ಪೈಪ ಅದು ಇದ್ರ ಏ ಸಮೂಹ ಯಾಕೆ ಅವ್ರಿಬ್ರದ ಜಗಳ ನಡೆದು ನೋಡ್ರಿ. ಅಲ್ಲಿ ಮೇಲೆ ಟ್ಯಾಕ್ಟ್ರಿ ಮೇಲೆ ಕೂತಾರ, ಇಬ್ರು ಜಗಳ ಆಡ್ಕತ್ತಾರ ರೀ ಟ್ಯಾಕ್ಟ್ರಿ ಮೇಲೆ ಕೂತತ್ರ. ಊಟ ಮಾಡ್ರೆ ಎಲ್ಲ ಮಾಡ್ರೆ ಈಗ ಮತ್ತೆ ಜಗಳ ಚಾಲು ಮಾಡಿಬಿಟ್ರ ನೋಡ್ರಿ ಇಬ್ರು ಬಿ. ಪೈಪ ಅದು ಇದ್ರ ಈಗ ಈ ವರ್ಷ ಪೈಪ್ ಅದೆಲ್ಲ ತೊಗೊಂಡು ಹಾಕೊಂಡ್ವಲ್ಲ ರೀ, ಮುಂದೆ ಹಚ್ಚಿದ್ರೆ ಖರ್ಚು ಕಡಿಮೆ ಬರ್ತೀರಿ. ಆದ್ರೆ ನಾವು ಇವಾಗ ಫಸ್ಟ್ ಟೈಮ್ ಮಾಡಿರೋದ್ರಲ್ಲಿಂದ ಖರ್ಚು ಭಾಳಷ್ಟು ಖರ್ಚಾಗ್ಯದ್ರಿ. ಇವಾಗ ಮೊದಲು ನಾವು ಏನಂತಾರೀ, ಮೊದ್ಲಾಗ ಗೊಬ್ಬರ ಹಾಕ್ದೇವ್ರಿ, ಅದಕ್ಕೆ ತಿಪ್ಪಿ ಗೊಬ್ಬರ ಅಂತ ಇರ್ತಲ್ಲ ರೀ, ಅಂದ್ರೆ ಸಗಣಿ ರೀ, ಇವಾಗ ಹಸುವಿನ ಸಗಣಿಗಳೆಲ್ಲ ಇರ್ತಲ್ಲ ರೀ, ಅದು ಗೊಬ್ಬರ ಹಾಕಿದೇವ್ರಿ. ಮೊದ್ಲ ತೊಗರಿ ಹೊಲ ರೀ, ಅದು ನಾವು ಕಲಾಗ್ನಿ ಹಾಕಕ್ಕೆ ಮಾಡಿರೋದು ತೊಗರಿ ಹೊಲ. ತೊಗರಿ ಹೊಲಕ್ಕೆ ಗಳೆ ಹೊಡೆದು ರೂಟ್ರ ಹೊಡೆದು ಎರಡು ಸರ್ತಿ ರೂಟ್ರ ಹೊಡೆದಾರ ರೀ, ಒಂದು ಸರ್ತಿ ನೆಗ್ಲಿ ಹೊಡೆದಾರ ರೀ. ಹೊಡೆದ್ಮೇಲೆ ಅದಕ್ಕೆ ಬೋದ್ ಬಿಟ್ಟು ಅದ್ರ ಮ್ಯಾಲೆ ಗೊಬ್ಬರ ಹಾಕ್ಯಾರ ರೀ, ತಿಪ್ಪಿ ಗೊಬ್ಬರ ಹಾಕ್ಯಾರ. ತಿಪ್ಪಿ ಗೊಬ್ಬರ ಒಂದು ದಿವಸನೇ ಎರಡು ದಿವಸ ತಿಪ್ಪಿ ಗೊಬ್ಬರ ಹಾಕ್ಯಾರ ರೀ. ತಿಪ್ಪಿ ಗೊಬ್ಬರ ಹಾಕಿಬಿಟ್ಟು ಆಮೇಲೆ ಮೆಣಸಿನ ಪೇಪರ್ ಹಾಸ್ಲಕ್ಕ ನೋಡ್ರಿ ಅಲ್ರಿ, ನೀವು ಆ ವಿಡಿಯೋಸ್ ನೋಡಿದ್ರಿ ಗೊತ್ತಿರ್ತೀರಿ, ಹಿಂದಿನ ವಿಡಿಯೋಸ್ ನೋಡಿದವ್ರಿಗೆ. ಪೇಪರ್ ಹಾಸೋರಿಗೇನ ನಾವು ಅವು ಬಂಡಲ್ಗಳ ಎಷ್ಟೋ ಬೆಂಡಲ್ ಹೋಗಿದ್ದವ್ರಿ, ಅದಕ್ಕೆ ಒಂಬತ್ತೇನೋ ಹತ್ತು ಬೆಂಡಲ್ ಹೋಗ್ಯಾವ್ರಿ ಮೆಣಸಿನ ಪೇಪರು. ಅದು ಪೇಪರ್ ಹಾಸಕ್ಕನ ಒಂದು ಬೆಂಡಲ್ಕ ಅವರು ಹೆಣ್ಮಕ್ಕಳು ಗುತ್ತಿಗೆ ತೊಗೊಂಡು ಹಾಸಿರೋದ್ರಿ ಅದಕ್ಕೆ, ಅದಕ್ಕೆ ಅದ್ರದ್ದು ಖರ್ಚು ರೀ. ಅದು ಪೇಪರ್ ಹಾಸಿರೋದಂತೂ ಪ್ರತಿಯೊಂದು ಸರ್ತಿನ ಪೇಪರ್ ಇವಾಗ ಒಂದು ಸರ್ತಿ ಹಾಕ್ದೇವು ಅಂತಂದ್ರೆ ಎರಡು ಬೆಳೆ ಬರ್ತಾವ ರೀ. ಇವಾಗ ಕಲ್ಲಂಗಡಿ ಬೆಳೆ ಒಂದು ಬೆಳೆ ತೊಗೊಂಡಿವಲ್ರಿ, ಇನ್ನೊಂದು ಬೆಳೆ ನಾವು ತಕ್ಕೋಬೋದು. ಹಾಗಾಗಿ ನಾವು ಇವಾಗ ಕಲ್ಲಂಗಡಿ ಬೆಳೆ ಎಲ್ಲ ಕಿತ್ಲಕತ್ತೀವಿ ರೀ. ಕಲ್ಲಂಗಡಿ ಬೆಳೆ ಕಿತ್ತಿ ಈಗ ಅದ್ರೊಳಗೆ ಹೀರಿ ಹಾಕ್ಬೇಕಂತ ಅಂದ್ಕೊಂಡಿದ್ದೇವೆ ರೀ. ಅದ್ರ ಸಲಕ್ಕ ಇವಾಗ ಕಿತ್ಲಕತ್ತಾರ ರೀ ಬೆಳೆ ಅಂತರ ಹೀರಿ, ಇನ್ನೊಂದು ಮೂರ್ನಾಲ್ಕು ದಿವಸದೊಳಗೆ ಹೀರಿನೂ ಹಸ್ತೇವೆ ರೀ ಅದ್ರೊಳಗೆ. ಯಾಕಂದ್ರೆ ನೀರು ಆದ್ರೆ ಆ ಕಲ್ಲಂಗಡಿ ಹೊಲ ಇಟ್ಟಿತ್ತಲ್ಲ ರೀ, ಅಷ್ಟು ಪೂರ್ತಿ ಹೀರಿ ಹಾಕಂಗಿಲ್ಲ ರೀ, ಒಂದು ಸ್ವಲ್ಪ ಹಾಕ್ತೇವೆ ರೀ. ನೀರು ಕಡಿಮೆ ಆಗ್ಯಾವ ರೀ ಈಗ, ಯಾಕಂದ್ರೆ ಫುಲ್ ಬ್ಯಾಸಿಗೆ ಅಲ್ರಿ, ಹಾಗಾಗಿ ಮಳೆ ಭೀ ಕಮ್ಮಿ ಆಗ್ಯದ ರೀ ಈ ವರ್ಷ. ಹಾಗಾಗಿ ಒಂದು ಸ್ವಲ್ಪ ಅದರೊಳಗೆ ಅರ್ಧ ಭಾಗ ಮಾತ್ರ ಹೀರಿ ಹಾಕ್ತೇವೆ ರೀ. ಅದೆಲ್ಲ ಡ್ರಿಪ್ಪಿನ ಖರ್ಚು ಮತ್ತು ಫಿಲ್ಟರ್ ಖರ್ಚು ಎಲ್ಲದ್ರ ಖರ್ಚೂ ಟೋಟಲಾಗಿ ಅದ್ರದ ಭಾಳಷ್ಟು ಖರ್ಚು ಬಂದದ ರೀ ನಮಗೆ. ಮತ್ತು ಅದು ಅಲ್ದ ಕಳ್ಳೂರು ಮಾಡಿರೋವಂಥ ಇದು ಭೀ ನೋಡಿರಲ್ಲ ರೀ, ಲಾಸು. ಅವ್ರು ಬೇಕಂತ ಹೇಳಿ ಕಳ್ಳೂರು ಮಾಡಿ ಹೋಗಿರೋದು, ಅದ್ರದ್ದು ಕೂಡ ಮತ್ತು ಲಾಸ್ ಆಯ್ತು ರೀ ನಮ್ಗೆ. ಅದೆಲ್ಲ ಫಿಲ್ಟರ್ ಅದೆಲ್ಲ ಒಡೆದಾಕಿದ್ರು, ಪೈಪ್ ಒಡೆದಾಕಿದ್ರು, ಅದೇನಂತಾರೆ ಕಲ್ಲಂಗಡಿ ಬೆಳ್ಳಿ ನೋಡಕ್ಕೆ ಆಗ್ಲಾರ್ದ ಬಟ್ಟಿಗೆ ಅವ್ರ ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಎಲ್ಲಿ ಬೇಕಲ್ಲಿ ಪೈಪ್ ಒಡೆದಾಕಿ ಫಿಲ್ಟರ್ ಒಡೆದಾಕಿ ಅದನ್ನು ಎದುರು ಮಾಡಿದ್ರು, ಅದಕ್ಕೂ ಖರ್ಚು ಆಯ್ತು ರೀ ನಮಗೆ ಹೊಳ್ಳಿ. ಹಾಗಾಗಿ ಭಾಳಷ್ಟು ಸ್ವಲ್ಪ ನಮ್ಗೆ ಈ ಸರ್ತಿ ನುಕ್ಸಾನ ಆಗ್ಯದ್ರಿ. ಅದಾದ್ಮೇಲೆ ಇವಾಗ ಕಟ್ಟಿಂಗಿಗೆ ಬಂದ್ರಲ್ರಿ ಅದಕ್ಕೆ ಔಷಧಿ ಮಾತ್ರ ಭಾಳ ಔಷಧಿ ರೀ, ಡೈಲಿ ಪ್ರತಿ ದಿನ ಕಲ್ಲಂಗಡಿ ಹಣ್ಣಿಗೆ ಔಷಧಿ ಕೊಡ್ಬೇಕ್ರಿ. ಫ್ರೆಂಡ್ಸ್, ನಾನು ಹೊರಗಡೆ ವಿಡಿಯೋ ಮಾಡಕತ್ತಿದ್ನಲ್ರಿ, ಮತ್ತು ನಾನು ಮನೆಗೆ ಬರಬೇಕಾಯ್ತ್ರಿ. ಯಾಕಂತಂದ್ರೆ ಬಾಜು ಹೊಲ್ದಾಗ ಟ್ಯಾಕ್ಟ್ರಿ ಹುಡುಗಿತಾರೆ ರೀ, ಹಾಡು ಹಚ್ಚಾರ ರೀ. ಅದು ಹಾಡದ ಅಂದ್ರೆ ಮ್ಯೂಸಿಕ್ ಏನು ಬರಪ್ಲೇ ಇಲ್ಲರಿ ಇಲ್ಲಿಗಂತಂದ್ರೆ, ಮತ್ತು ಕಾಪಿರೈಟ್ ಕ್ಲೈಮ್ ಬೀಳ್ತದೆ. ಹಾಗಾಗಿ ನಾನು ಅಲ್ಲಿಗೆ ವಿಡಿಯೋಸ್ನ ಕಟ್ ಮಾಡಿ ವಿಡಿಯೋಸ್ನ ಕಟ್ ಮಾಡಿದ್ರೆ ಅಷ್ಟದಾಗ ನಮ್ಮ ಯಜಮಾನ್ರು ಬಂದರು ರೀ, ಅವರು ಊಟ ಮಾಡ್ತೀನಿ ಅಂದರೆ ಅವ್ರಿಗೆ ಊಟಕ್ಕದು ಕೊಟ್ಟು ಮತ್ತು ಈಗ ಟ್ಯಾಕ್ಟ್ರಿ ಯಾವ ಹಾಡ ಬಂದ್ ಮಾಡ್ತಾರೆ ಅಂತ ನೋಡಿದ್ರೆ, ಆದರೆ ಇನ್ನೂ ಬಂದಾಗಿಲ್ಲ ರೀ. ನಾವು ಹೊಡ್ಲಿಕತ್ತರ ಗಳೆ ಹುಡುಗಿ ನೆಗಡಿಗೆ ಇದು ಗಟ್ಲನ ಬರಲ್ರಿ, ಏನೋ ಬಾಜು ಒಂದಾಗ ಗಳೆ ಹುಡುಗಿತಾರ್ರಿ. ಹಾಗಾಗಿ ಮ್ಯೂಸಿಕ್ ಹೊಂಟತ್ರಿ ಅದ್ರ ಸಲಕ್ಕ ನಾನು ಮತ್ತು ಇವಾಗ ಮನ್ಯಾಗ ಬಂದ್ ಮಾಡಕತ್ತೀನಿ ರೀ. ಕಾಪಿರೈಟ್ ಕಲಾವಿದೊಂದು ಭಯ ಅಲ್ರಿ, ಅದ್ರ ಸಲಕ್ಕ ನಾನು ಮನ್ಯಾಗ ಕೂತು ವಿಡಿಯೋ ಮಾಡೋರೈತೆ ಅಂತ ಅಂದ್ಕೊಂಡು ಈಗ ಸದ್ದ ಮನ್ಯಾಗ ವಿಡಿಯೋ ಮಾಡಕತ್ತೀನಿ ರೀ. ನಾನು ಎಲ್ಲಿಗೆ ಬಿಟ್ಟಿದ್ದಪ್ಪ ವಿಡಿಯೋ ಅಂತಂದ್ರೆ ರೀ, ಅದಕ್ಕೆ ಕಲ್ಲಂಗಡಿಗೆ ಎಣ್ಣೆ ಇಲ್ಲರಿ, ಎಣ್ಣೆ ಭಾಳಷ್ಟು ಎಣ್ಣೆ ರೀ. ಒಂದೊಂದು ದಿವ್ಸಿಗೆ ಎರಡೆರಡು ಮೂರು ನಮ್ಮನೆ ಎಣ್ಣೆ ಹುಡಿತಾರೆ ಅದು ಕಲ್ಲಂಗಡಿಗೆ. ಹಾಗಾಗಿ ಎಣ್ಣೆದ ಖರ್ಚು ಭಾಳ ಬರ್ತದೆ ರೀ. ಇವಾಗ ನಾವು ಡ್ರಿಪ್ಪಿಗೆ ಪೈಪಿಗೆ ಎಷ್ಟು ಖರ್ಚು ಆಗಿರ್ತದ್ರಿ, ಅದ್ರಕ್ಕಿಂತ ಡಬ್ಬಲ್ ಖರ್ಚಿಗಿಂತ ಜಾಸ್ತಿನೇ ಅಂತಲೇ ಹೇಳ್ಬೋದು ರೀ. ಎಣ್ಣೆ ಹೊಡಿಯೋಕೆ ಅಷ್ಟು ಖರ್ಚು ಬರ್ತದ್ರಿ. ಮತ್ತು ಹಚ್ಚಕ್ಕೆ ಅಗಿಗೂ ಅಷ್ಟೇ ರೀ, ಅವು ಅಗಿ 2 ರೂಪಾಯಿಗೆ ಒಂದೊಂದು ಅಗಿ ಏನು ಕೊಟ್ಟಾರ ರೀ ಅವ, ಅಷ್ಟು ಪಿರಿ ಅದಾವ್ರಿ ಅಗಿ ಕೂಡ. ಒಂದು ಅಗಿಗೆ 2 ರೂಪಾಯಿ ತೊಗೊಂಡವ್ರಿ, 11,000 ಏನು 12,000 ಅಗಿ ಹೆಚ್ಚಿರೋದ್ರಿ ನಾವು ಅದಕ್ಕೆ. ಹಾಗಾಗಿ ಅದ್ರದ್ದು ಖರ್ಚು ಭಾಳ ಬಂದದ ರೀ ನಮಗೆ. ಈ ಸರ್ತಿ ತಮ್ಮಗ ನೋಡಿ ಹೋಗು, ತಮ್ಮಗೆ ಬಿಲ್ ಹೋಗು ಚೆನ್ನ ಹೋಗಿ ಹೋಗು ತಮ್ಮಗೆ ಹೋಗ್ಯ. ಬಿಸಿಲದ ಬಿಸಿಲ ಹೋಗ್ಯನ ಬಂದೆಪ್ಪ ಬಂದಿ ಬಂದ್ ನೋಡ್ರಿ ಬರ್ತೀನಿ ಅಂತ ಹೇಳಿ ನಮ್ಮ ಸಮ್ಮನು. ಈಗ ಕಲ್ಲಂಗಡಿದ ಲಾಭ ಅದ ರೀ, ಆದ್ರೆ ಸುರುವಿನ ಸರಿ ಹೊಲ್ದಾಗ ಭಾಳ ಖರ್ಚು ಬರ್ತದ ರೀ ಅದ್ರದ್ದು.
ಖರ್ಚಂತೂ ಹೇಳೋಕ್ಕಾಗಲ್ರಿ. ಆದರೆ ಎಣ್ಣೆದು ಖರ್ಚಂತೂ ಇಷ್ಟು ಬರ್ತೀರಿ ಅದ್ರದ್ದು, ಎಣ್ಣೆಗೇನ ದಮ್ಮಿಗೆ ಬರ್ಬೇಕು ನೋಡ್ರಿ, ಎಣ್ಣೆ ಖರ್ಚಿಗೇನ ದಮ್ಮಿಗೆ ಬರ್ಬೇಕು, ಅಷ್ಟು ಎಣ್ಣೆ ಖರ್ಚು ರೀ. ಪ್ರತಿದಿನ ನಾವು ಅಗಿ ಹಾಕಿದಾಗಿನಿಂದ ಪ್ರತಿದಿನ ಎಣ್ಣೆ ಕೊಡ್ಬೇಕು ರೀ ಅದಕ್ಕೆ. ಹಂಗಾಗಿನೇ ನಮ್ಗೆ 2 ತಿಂಗಳೊಳಗನ ಬೆಳೆ ಕಟ್ಟಿಂಗಿಗೆ ಬರ್ತೀರಿ ಅದು. 2 ತಿಂಗಳೊಳಗೆ ಬೆಳೆ ಕಟ್ಟಿಂಗ್ ಬರ್ಬೇಕಂತಂದ್ರೆ ಎಣ್ಣೆ ಭಾಳಷ್ಟು ಎಣ್ಣೆ ರೀ. ಡೈಲಿ ಎಣ್ಣೆ ಮೇಲೆ ಬೆಳೆದ್ ನೋಡ್ರಿ ಕಲ್ಲಂಗಡಿಕಾಯಿ ಆ ರೀತಿ ಬೆಳೆಸ್ಬೇಕು ರೀ ಅದಕ್ಕೆ. ಇಲ್ಲಿಕಂತಂದ್ರೆ ಕಾಯಿನೇ ಆಗಂಗಿಲ್ಲ ರೀ ಅವ. ಹಾಗಾಗಿ ಅವ್ರದ್ದಿಬ್ರು ಜಗಳ ನಡೆದ್ರಿ ಅಲ್ಲಿ. ಹಂಗಾಗಿ ಖರ್ಚು ಜಾಸ್ತಿ ಆಗಿರೋದ್ರಿ ನಮಗೆ ಸರ್ತಿ. ಮತ್ತೆ ಫ್ರೆಂಡ್ಸ್, ನಮ್ದ ಕಲಂಗಡಿ ಕಟಿಂಗ್ ಬರ್ಬೇಕಾದ್ರನ ಏಕ್ದಮ್ ಅಂತ ಹೇಳಿ ರೇಟ್ ಬಿದ್ದು ಬೀಳ್ತ್ರಿ ಕಲಂಗಡಿದ. ಯಾಕಂತಂದ್ರ ಮೊದ್ಲ ನಮ್ದು ಕಲಂಗಡಿ ಕಟಿಂಗ್ ಬರೋಕ್ಕಿಂತ ಒಂದು 8 ದಿವಸಕ್ಕಿಂತ ಮೊದ್ಲನೆ 8 ದಿವಸಕ್ಕಿಂತ ಮೊದ್ಲ 15 ರೂಪಾಯಿ ಕೆಜಿ ಇತ್ತು ಇದ್ದಿದ್ ರೇಟ್ ರೀ. 10 ರೂಪಾಯಿ ಕೆಜಿ ಆಗ್ಬಿಡ್ತ್ರಿ ನಮ್ದು ಕಲಂಗಡಿ ಕಟಿಂಗ್ ಬರ್ಬೇಕಾದ್ರ. ಹಂಗಾಗಿ ಅದು ಕೂಡ ನುಕ್ಸಾನ ಆಯ್ತು ನಮ್ಗೆ. ಸೀದಿಗೆ ಸೀದಾ 1 ಕೆಜಿಯಿಂದ 5 ರೂಪಾಯಿ ಕಮ್ಮಿ ಆಯ್ತ್ರಿ. 15 ರೂಪಾಯಿ ಕೆಜಿ ಇದ್ದಿರೋದ 10 ರೂಪಾಯಿ ಕೆಜಿ ತೊಗೊಂಡ್ರಿ ರೀ. ನಮ್ದು ಅದು ಬಿ ನಂಬರ್ 1 ಮಾಲ್ ರೀ, ನಂಬರ್ 1 ಮಾಲ 10 ರೂಪಾಯಿ ಕೆಜಿ ಹೋಗಿರೋದ್ರಿ ನಮ್ಮದು. ಹಂಗಾಗಿ ಸ್ವಲ್ಪ ಲಾಸ್ ಆಯ್ತ್ರಿ ನಮ್ಗೆ, ಅದನ್ನು ಲಾಸ್ ಆಯಿತು, ರೇಟ್ ಒಳಗೂ ಲಾಸ್ ಆಯಿತು, ಅದ್ರೊಳಗೆ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಖರ್ಚು ಕೂಡ ಜಾಸ್ತಿ ಬಂತ್ರಿ. ಅದಕ್ಕೆ ಏನು ಎಣ್ಣೆ ಹುಡಿಬೇಕು ಏನಿಲ್ಲ ಏನು ಗೊತ್ತಿಲ್ಲದಕ್ಕ ಎಲ್ಲ 2 ಥರದ ಎಣ್ಣೆಗಳು ತಂದು ತಂದು ಹೊಡೆದ್ವಿ. ಮತ್ತು ಎಲ್ಲದಕ್ಕೂ ರೇಟ್ ಕೂಡ ಜಾಸ್ತಿ ರೀ. ಎಣ್ಣೆ ಈಗ ತೊಗರಿ ಎಣ್ಣೆ ಎಲ್ಲ ಎಣ್ಣೆ ಹೊಡಿತೀವಿ ಅಂದ್ರೆ ಆ ತೊಗರಿ ಎಣ್ಣೆ ರೇಟ್ ಕಡಿಮೆ ಇರ್ತದೆ ರೀ, ಆದರೆ ಇದ್ರ ಎಣ್ಣೆ ರೇಟ ಭಾಳ ಜಾಸ್ತಿ ಇರ್ತದೆ ರೀ. ಹಾಗಾಗಿನೇ ನಮ್ಗೆ ಭಾಳಷ್ಟು ಹೊಡ್ತ ಬಿತ್ತಂತಾನೆ ಹೇಳ್ಬೋದು ರೀ. ಆದರೂ ಕೂಡ ಕಲ್ಲಂಗಡಿ ಹಚ್ಚೋದ ಒಳ್ಳೇದೇ ರೀ ಅದು, ಒಂದು ಲೆಕ್ಕದಲ್ಲೇ ನೋಡ್ರಿ. ಯಾಕಂದ್ರೆ 2 ತಿಂಗಳೊಳಗನ ರೊಕ್ಕ ಬರ್ತಾವ ರೀ ಅದಕ್ಕೆ. ಯಾಕಂದ್ರೆ ಇನ್ನೂ 2 ತಿಂಗಳಿಗೆ 4-5 ದಿವಸ ಕಮ್ಮಿ ಇರೋಕನ ಕಟಿಂಗಿಗೆ ಬರ್ತಾರೆ ರೀ ಕಲ್ಲಂಗಡಿ ಕಾಯಿ ಕಟಿಂಗಿಗೆ. ಹಾಗಾಗಿ ಅದ ಒಂಥರ ಒಳ್ಳೆ ಬೆಳೆ ಅಂತಾನೆ ಹೇಳ್ಬೋದು ರೀ. ನೀರು ಇರ್ಬೇಕು ರೀ ಜಾಸ್ತಿ ಅದಕ್ಕೆ. ನೀರು ಕೂಡ ನಮ್ಮ ಭಾವಿಗೆ ನೀರು ಕೂಡ ಒಂದು ಸ್ವಲ್ಪ ಲಾಸ್ಟಲ್ಲಿ ಸ್ವಲ್ಪ ಕಡಿಮೆ ಬಿದ್ದು ರೀ, ಕಡಿಮೆ ಬಿದ್ದು ಕಾಯಿ ಕೂಡ ಒಂದು ಸ್ವಲ್ಪ ಸಣ್ಣ ಅದು ರೀ. ನಾವು ಮೊದ್ಲ ಈಗ ವಿಡಿಯೋಸ್ ಒಳಗೆ ತೋರಿಸಿನಲ್ಲ ರೀ, 1 ಲೋಡ ಮೊದ್ಲ ನಂಬರ್ 1 ಮಾಲ್ 1 ಲೋಡ್ ಹೋದವು ರೀ. ಹೋದ್ಮೇಲೆ ಲಾಸ್ಟಿಗೆ ಸಣ್ಣ ಉಳಿದಿರೋ ಕಾಯಿಗೆ ಏನಾಯ್ತಂತಂದ್ರೆ 10 ರೂಪಾಯಿ ಕೆಜಿ ಮೊದ್ಲಿನ ಮಾಲ್ ಹೋಗಿದ್ರಿ. ಆಮೇಲೆ ಲಾಸ್ಟಿನ ಕಾಯಿಗಳಿಗೆ ಪೂರ್ತಿ ಕಮ್ಮಿ ಆಗಿಬಿಡ್ತ್ರಿ ರೇಟು. ಇನ್ನು ಮುಂದೆ ಅವ್ರಿಗೆ ಕರೆಸಿ ನಮ್ಮ ಕಾಯಿ ಕೊಟ್ಟೆವು ಅಂತಂದ್ರೆ ಮತ್ತೆ ಅವ್ರಿಗೆ ಕಡೆಯವ್ರಿಗೆ ಭೀ ರೊಕ್ಕ ಕೊಡಬೇಕು, ಮತ್ತು ರೇಟ್ ಭೀ ಇಲ್ಲ ಸುಮ್ಮನೆ ಎಲ್ಲ ಅಂಥೇಳಿ ಏನು ಮಾಡಿದೆವು ರೀ, ಪೂರ್ತಿ ಹೊಲಕ್ಕನ ಹುಂಡ ಗುತ್ತ ಕೊಟ್ಬಿಟ್ರಿ ಯಜಮಾನರು. ಮತ್ತು ಸುಮ್ಮನೆ ಯಾಕೆ ಸುಮ್ಮನೆ ಲಾಸೆ ಅದ ಇದು ಹೆಂಗಿದ್ರಿ ಅಂತ ಅಂದ್ಕೊಂಡು ಸಣ್ಣ ಕಾಯಿ ಇದ್ವಲ್ಲ ರೀ, ಅದಕ್ಕೆ ಏನು ಮಾಡಿದ್ರು ಹುಂಡ ಗುತ್ತ ಕೊಟ್ಬಿಟ್ರಿ. ಅವರ ಬಂದು ಅವರೇ ಕಡ್ಕೊಂಡು ಹೋದ್ರಿ ರೀ. ಅದಕ್ಕೆ ಅದು ಟನ್ ಗಟ್ಟಲೆ ಮಾಡಲಿಲ್ಲ ರೀ ಲಾಸ್ಟಿಂದ. ಎರಡನೇ ಒಂದು ಸರ್ತಿ ನಾವು ಕಟಿಂಗ್ ಮಾಡಿಸ್ಕೊಳ್ಳೋದ್ಮೇಲೆ ಎರಡನೇ ಸಾರಿ ಕಟ್ಟಿಂಗ್ ಟನ್ನ ಏನು ಕಾಟ ಮಾಡಲಿಲ್ಲ ರೀ. ಸೀದಾ ಅವರ ಹೊಲಕ್ಕೆ ರೊಕ್ಕ ಇಷ್ಟು ರೊಕ್ಕಕ್ಕೆ ಇಷ್ಟು ಇದು ಪೂರ್ತಿ ನಾವು ತೊಗೊಂಡು ಹೋಗ್ತೀವಿ ಅಂಥೇಳಿ ಇದು ಮಾಡ್ಕೊಂಡ್ರು ರೀ. ಮಾಡ್ಕೊಂಡು ಅವರೇ ಒಯ್ದು ರೀ. ಹಾಗಾಗಿ ಅದ್ರಾಗೂ ಲಾಸ್ ಆಯ್ತು ರೀ ನಮ್ಗೆ. ಟನ್ನಿನ ಹಿಸಾಬ್ ಆದರೆ ಒಂದು ಸ್ವಲ್ಪ ಜಾಸ್ತಿ ಲಾಭ ಬರ್ಬೋದಿತ್ತು ರೀ. ಏನು ಮಾಡಿದ್ರಿ ರೇಟ್ ಇಲ್ಲ ಅಂತ ಅಂದ್ಕೊಂಡು ಹಾಗೆ ಕೊಟ್ಟೆವು. ಇನ್ನು ಮುಂದೆ ಹಿರಿಯಾದರೂ ಹಾಕಿದ್ರೆ ಇತ್ತು, ಅದರೊಳಗಾದರೂ ರೇಟ್ ಸಿಗ್ತದೆ ಅಂಥೇಳಿ ಆ ರೀತಿ ಮಾಡಿದೆವು ರೀ. ಈಗ ನೋಡಿರಿ, ಈಗ ಸದ್ ನಮ್ಗೆ ಕಲ್ಲಂಗಡಿ ಒಳಗಿನ ಹೊಲದ ಕಲ್ಲಂಗಡಿ ಕಾಯ್ದ ಲಾಭ ಎಷ್ಟಪ್ಪ ಅಂತಂದ್ರೆ ರೀ, ಈಗ ಸದ್ ನಾವು ಆ ಡ್ರಿಪ್ ಖರೀದಿ ಮಾಡಿದೇವ್ರಿ, ಮತ್ತು ಪೈಪು ಎಲ್ಲ ಖರೀದಿ ಮಾಡಿದೇವ್ರಿ. ಅವೆಲ್ಲ ಪೈಪು ಡ್ರಿಪ್ಪಿಂದು ಅದರದ್ದೆಲ್ಲದ್ರದ್ದು ಉಳಿತಾಯ ಆದಂಗೆ ಐತ್ರಿ ನಮ್ಗೆ. ಅಂದ್ರೆ ಇನ್ನು ಮುಂದೆ ನಾವು ಏನೇ ಬೆಳೆ ಮಾಡ್ಕೊಳಕ್ಕೂ ಅದಷ್ಟು ಅದ್ರ ಒಳಗಿಂದ ಕಳಕಿ ಒಳಗಿಂದ ಉಳ್ದಂಗೆ ಐತ್ರಿ. ಆದ್ರೆ ರೊಕ್ಕ ಅಂತೂ ಬರಲಿಲ್ಲ ರೀ ನಮ್ಗೆ. ರೊಕ್ಕ ಬಂದರೂ ಒಂದು 5-10 ಸಾವಿರ ಅಷ್ಟೇ ಬರ್ಬೋದೇ ಏನೋ ರೀ. ಅಷ್ಟು ಬಿಟ್ರೆ ಜಾಸ್ತಿ ಲಾಭ ಏನೂ ಸಿಗ್ಲಿಲ್ಲ ರೀ ನಮ್ಗೆ ಅದ್ರೊಳಗೆ. ಅದರ ಪೈಪು ಡ್ರಿಪ್ಪು ಇದಿಷ್ಟು ಮಾತ್ರ ಅದ್ರೊಳಗಿಂದ, ಅಂದ್ರೆ ಅದ್ರ ಖರ್ಚೆಲ್ಲ ತೆಗೆದುಬಿಟ್ಟು ಪೈಪು ಡ್ರಿಪ್ಪು ಇಷ್ಟು ಉಳ್ದಂಗೆ ಆತಾವ ನೋಡ್ರಿ. ಯಾಕಂದ್ರೆ ಈಗ ನಾವು ಪೈಪು ಡ್ರಿಪ್ಪು ಈಗ ಮತ್ತೆ ಮುಂದಿನ ಬೆಳೆ ಮಾಡ್ಕೊಳಕ್ ಬರ್ತಾವಲ್ಲ ರೀ. ಹಾಗಾಗಿ ಅದ್ರ ಖರ್ಚು ತೆಗೆದ್ರು ಕೂಡ ಪೈಪ್ ಆ ಡ್ರಿಪ್ ಇಷ್ಟು ಉಳಿತಾವ. ಅದ್ರ ಮೇಲೆ ನಾವು ಮುಂದಿನ ಬೆಳೆಗೆ ಮುಂದಿನ ಬೆಳೆ ಲಾಭನ ತಕ್ಕೊಬೋದು ರೀ. ಅಷ್ಟು ಮಾತ್ರ ಹೇಳ್ಬೋದು ನೋಡ್ರಿ. ಕಲ್ಲಂಗಡಿ ಒಳಗಿನ ಲಾಭ ಅಂತಂದ್ರೆ ಇದಿಷ್ಟ ನೋಡ್ರಿ, ಅದಿಷ್ಟು ಡ್ರಿಪ್ ಉಳ್ದಾವ ರೀ, ಮತ್ತು ಪೈಪ್ ಉಳ್ದಾವ ನೋಡ್ರಿ ಅದರ ಲಾಭದೊಳಗೆ. ಮತ್ತು ಈಗ ಸದ್ ನಾವು ಹೀರಿ ಹಾಕ್ತೀವಲ್ಲ ರೀ, ಹೀರಿ ಒಳಗಿನ ಲಾಭ ಆಗ್ಬೋದು ಅಂತ ಅನ್ಬೋದು ರೀ. ಯಾಕಂದ್ರೆ ಈ ಸರ್ತಿ ಏನು ಖರೀದಿ ಮಾಡಂಗಿರಲ್ಲ ರೀ, ಡ್ರಿಪ್ಪು ಪೈಪು ಅದು ಅದೆಲ್ಲ ಕಲ್ಲಂಗಡಿ ಬೆಳೆ ಒಳಗನ ನಮ್ಗೆ ಫ್ರೀ ಆಗಿ ಬಂದಂಗೆ ಐತ್ರಿ ಪೈಪ ಮತ್ತು ಡ್ರಿಪ್ ಅದೆಲ್ಲ. ಹಾಗಾಗಿ ಈಗ ಹಿರಿ ಒಳಗಿನ ಬೆಳೆ ಮಾತ್ರ ಲಾಭ ಸಿಗ್ಬೋದು ರೀ ನಮ್ಗೆ. ಕಲ್ಲಂಗಡಿ ಬೆಳೆ ಒಳಗಿನ ಲಾಭಕ್ಕೆ ನಮ್ಗೆ ಅದೆಷ್ಟು ಡ್ರಿಪ್ಪು ಪೈಪು ಮಾತ್ರ ಲಾಭ ಸಿಕ್ಕಂಗೆ ಐತೆ ನೋಡ್ರಿ ಫ್ರೆಂಡ್ಸ. ಇಷ್ಟ ನೋಡ್ರಿ ಕಲ್ಲಂಗಡಿ ಬೆಳೆದ ಲಾಭ. ಅದರ ರೇಟ್ ಇದ್ರೆ ನಮ್ಗೆ ಭಾಳಷ್ಟು ಲಾಭ ಆಗ್ತಿತ್ತು ರೀ, ಅದರ ರೇಟ್ ಇರ್ಲಾರ್ ಸಲಕ ಯಾವುದೇ ಲಾಭ ಆಗಲಿಲ್ಲ ರೀ. ಅಷ್ಟರ ಮಟ್ಟಿಗೆ ಅದ್ರದ್ದು ಅದಕ್ಕೆ ಅದ್ರ ಖರ್ಚು ಅದು ತೊಗೊಂಡು ಹೋಗ್ಬಿಟ್ಟು ಅದೊಂದಷ್ಟು ಪೈಪು ಡ್ರಿಪ್ ಎಷ್ಟು ಬಿಟ್ಟು ಹೋಗಿತ್ತು ರೀ ಅದ್ರ ಖರ್ಚಿನಾಗ. ಅದ ಒಂದು ಖುಷಿ ರೀ, ಸಾಕು ರೀ ಇವಾಗ ಮುಂದೆ ಮಾಡ್ಕೊಳಕ್ಕೆ ನಮ್ಗೆ ಪೈಪ ಡ್ರಿಪ್ಪಂದು ಖರ್ಚಾದರೂ ಹೋಯ್ತಲ್ಲ ರೀ. ಹಾಗಾಗಿ ಅದ ಒಂದು ಖುಷಿ ರೀ ನಮ್ಗೆ. ಯಾಕಂದ್ರೆ ನಾವು ಪಟ್ಟಿರೋ ಕಷ್ಟ 2 ತಿಂಗಳ ಕಷ್ಟ ರೀ. ಹಾಗಾಗಿ ಇದ್ರೆ ಇರಲಿ, ಮುಂದಿನ ಬೆಳೆದಾದರೂ ಲಾಭ ಬರ್ಬೋದು ಅಂತ ಅಂದ್ಕೊಂಡಿವಿ ರೀ. ಭೂಮಿ ತಾಯಿಗೆ ಖರ್ಚು ಮಾಡಿದ್ರೆ ನಮ್ಗೆ ಯಾವತ್ತೂ ಕೈ ಬಿಡಂಗಿಲ್ಲ ರೀ. ಯಾಕಂತಂದ್ರೆ ಈ ಬೆಳೆ ಇಲ್ಲದೆ ಇದ್ರೆ ಇನ್ನೊಂದು ಬೆಳೆಗಾದರೂ ಕೊಟ್ಟೆ ಕೊಡ್ತಾ ಅನ್ನೋ ನಂಬಿಕೆ ನಮ್ಗೆ ಅದ ರೀ.
ಹಂಗಾಗಿ ಈ ಸರ್ತಿ ಕಲ್ಲಂಗಡಿ ರೇಟು ಭೀ ಕಮ್ಮಿ ಐತ್ರಿ. ಆದ್ರೆ ಕಲ್ಲಂಗಡಿ ಬೆಳೆ ಚಂದ ಬಂದಿತ್ರಿ, ಮಸ್ತ್ನಾಗೆ ಬಂತು. ರೇಟ್ ಒಂದು ಸ್ವಲ್ಪ ಕಡಿಮೆ ಆಸಲೇಕ ನಮ್ಗೆ ಆದಾಯ ಸ್ವಲ್ಪ ಕಡಿಮೆ ಆಯ್ತು ಅಂತಾನೆ ಹೇಳ್ಬೋದು ರೀ ಫ್ರೆಂಡ್ಸ. ಈಗ ಎಲ್ಲರಿಗೂ ಗೊತ್ತಾಗಿರ್ತದೆ ಅಂತ ಅನ್ಕೊಂಡಿನ್ರಿ. ಡ್ರೀಪು ಪೈಪಿನ ಮಾತ್ರ ನೋಡ್ರಿ, ಅದಷ್ಟ್ರದ ನಮ್ಗೆ ರೊಕ್ಕ ಉಳಿದಿರೋದಂತ ಹೇಳ್ಬೋದು ರೀ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿನ್ರಿ. ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ ರೀ.